ಗಂಟೆಯಿಂದ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಕೇಶವ ಮೂರ್ತಿ, ಅಂಜುಮಾಲಾ ನಾಯಕ ಮೂರು ಆಯಾಮಗಳಲ್ಲಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಕಳೆದ 3 ಗಂಟೆಯಿಂದ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ. ಇನ್ಸ್ಪೆಕ್ಟರ್ ಕೇಶವ ಮೂರ್ತಿ, ಅಂಜುಮಾಲಾ ನಾಯಕ ಮೂರು ಆಯಾಮಗಳಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ. ನಾಟ್ಯರಾಣಿ ಶಾಕುಂತಲೆಗೆ ಕುತ್ತು ತರುತ್ತಾ ಆ ಮೂರು ವಿಷಯ ಯಾವುದಾ? ಮೂರು ವಿಷಯ: ಒಂದು ಆಡಿಯೋ ಕ್ಲಿಪ್, ಎರಡು ಮನಿ ಟ್ರಾನ್ಸ್‌ಫರ್, ಮೂರು ಅಗ್ರಿಮೆಂಟ್. ಈ ಮೂರು ವಿಚಾರಗಳ ಮೇಲೆಯೇ ಸ್ವೀಟಿಯ ವಿಚಾರಣೆ. ಆಡಿಯೋ ವೇಳೆಯೇ ಇನ್ನೆರಡು ವಿಚಾರ ಬಾಯಿ ಬಿಟ್ಟ ರಾಧಿಕಾ. ಸ್ಪಷ್ಟನೆ ನೀಡೋ ಬರದಲ್ಲಿ ಎಡವಟ್ಟು ಮಾಡಿಕೊಂಡ್ರ ರಾಧಿಕಾ. ಸಿಸಿಬಿ ಹುಡುಕ್ತಾ ಇದ್ದದ್ದು ಅದೇ, ರಾಧಿಕಾ ಹೇಳಿದ್ದು ಅದೇ. ಸುದ್ದಿಗೋಷ್ಠಿಯಲ್ಲಿ ಮನಿ ಟ್ರಾನ್ಸ್‌ಫರ್ ಮತ್ತು ಅಗ್ರಿಮೆಂಟ್ ಬಗ್ಗೆ ಮಾತನಾಡುತ್ತಾರೆ. ಈ ಮೂರು ವಿಚಾರಕ್ಕೆ ಸಂಬಂಧಿಸಿದ ಸಾಕ್ಷ್ಯ ಸಿಸಿಬಿ ಹೊಂದಿದೆ. ವಿಚಾರಣೆ ವೇಳೆ ಎಡವಟ್ಟಾದರೆ ರಾಧಿಕಾ ಇದೇ ಕೇಸ್‌ನಲ್ಲಿ ಲಾಕ್. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮೂರು ಆಯಾಮಗಳಲ್ಲಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ತಾವು ಹೇಳಿಕೆ ನೀಡೋದ್ರಲ್ಲೇ ರಾಧಿಕಾ ಎಡವಟ್ಟು ಮಾಡಿಕೊಳ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲೂ ಕೂಡ ಹಾಗೆ ನಡೆದಿದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಇಲ್ಲಿವರೆಗೆ? ಭವನ, ನಿಜಕ್ಕೂ ಸುದ್ದಿಗೋಷ್ಠಿ ಕರೆದಂತ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಅಂದ್ರೆ ಅವರು ಒಪ್ಪಿಕೊಳ್ತಾರೆ ನಾನು ಯುವರಾಜ್ನಿಂದ ಹಣ ಪಡೆದಿದ್ದು ನಿಜ ಅನ್ನುವಂಥದ್ದು. ಆದ್ರೆ ಅದಕ್ಕೆ ಒಂದು ಕತೆ ಕಟ್ಟುವ ಬರದಲ್ಲಿ ನಾನು ಒಂದು ಸಿನಿಮಾಕ್ಕೆ ಒಪ್ಪಿಕೊಂಡಿದ್ದೆ, ನಟ್ಯರಾಣಿ ಶಾಂತಲಾ ಅನ್ನುವಂಥ ಸಿನಿಮಾವನ್ನ ಮಾಡಲಿಕ್ಕೆ ನಾನು ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದೆ ಅನ್ನುವಂಥದ್ದನ್ನ ಹೇಳ್ಕೊಳ್ತಾರೆ. ಆದ್ರೆ ಆ ಒಂದು ಸಿನಿಮಾ ಸಂಬಂಧಪಟ್ಟಂತೆ ಯಾವುದೇ ಅಗ್ರಿಮೆಂಟ್ಗಳಾಗಿಲ್ಲ, ಯಾವುದೇ ಕತೆ ಫೈನಲೈಸ್ ಆಗಿಲ್ಲ, ನಿರ್ದೇಶಕರು ಫೈನಲೈಸ್ ಆಗಿಲ್ಲ, ಮತ್ತೆ ಆ ಸಿನಿಮಾ ಬಗ್ಗೆ ಯಾವುದೇ ರಿಜಿಸ್ಟ್ರೇಷನ್ ನೇಮ್ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಇಂತಹ ಹಂತದಲ್ಲಿ ಒಬ್ಬರು ಆಕ್ಟ್ರೆಸ್ಗೆ ಇದು ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಆಗುತ್ತೆ ಅನ್ನುವಂಥದ್ದಾದ್ರೆ ಇದೇ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಇದನ್ನೆಲ್ಲ ಒಂದು ಕಡೆ ಪ್ಯಾಚಪ್ ಮಾಡಲಿಕ್ಕೆ ಹೋಗಿ ರಾಧಿಕಾ ಕುಮಾರಸ್ವಾಮಿ ಅವರು ತಗಲಾಕೊಂಡ್ರ ಈ ಪ್ರಕರಣದಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿರುವಂಥ ಪ್ರಮುಖ ಪ್ರಶ್ನೆ. ಮತ್ತೊಂದು ಎರಡನೇ ವಿಚಾರ ಅನ್ನುವಂಥದ್ದು ಹಣದ ವಹಿವಾಟು ಏನಾಗಿದೆ. ಈಗೇನು ರಾಧಿಕಾ ಅವರು ಒಪ್ಪಿಕೊಂಡ ರೀತಿಯ 75 ಲಕ್ಷ ವಹಿವಾಟು ಆಗಿದೆ ಅನ್ನುವಂಥದ್ದು, ಆದರೆ ಯುವರಾಜ್ ಹೇಳ್ತಾ ಇರುವಂಥದ್ದು ಮತ್ತು ಸಿಸಿಬಿ ಮೂಲಗಳು ಕಲೆ ಹಾಕಿರುವಂಥ ಸಾಕ್ಷಿಗಳು ಹೇಳ್ತಾ ಇದೆ 1.25 ಕೋಟಿಯನ್ನು ಏನು ರಾಧಿಕಾ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಮತ್ತೊಂದು ಆಕೆಯ ಏನು ಸಹೋದರ ಇದ್ದಾರೆ ರವಿರಾಜ್, ರವಿರಾಜ್ಗೂ ಕೂಡ 72 ಲಕ್ಷ ಹೋಗಿದೆ. ಜೊತೆಗೆ ಮತ್ತೊಬ್ಬ ಮಧ್ಯವರ್ತಿಯಾಗಿ ಕೆಲಸ ಮಾಡುವಂಥ ಯಾದವ್ ಕಡೆಯಿಂದ ಕೂಡ ಸಾಕಷ್ಟು ಹಣ ಹೋಗಿದೆ ಅನ್ನುವಂಥದ್ದು, ಇದು ಕೋಟಿ ಕೋಟಿ ದಾಟುತ್ತೆ. ಹಾಗಾಗಿ ಆ ಎಲ್ಲ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಕೂಡ ಈಗಾಗಲೇ ಮುಂದಾಗಿರುವಂಥದ್ದು. ಮತ್ತೊಂದು ಇದಕ್ಕೆ ಎರಡಕ್ಕೂ ಮತ್ತಷ್ಟು ಪ್ರಮುಖವಾಗಿರುವಂಥದ್ದು ಆಡಿಯೋ ವಿಚಾರ. ಆಡಿಯೋಗಳಿಗೆ 40ಕ್ಕೂ ಹೆಚ್ಚು ಆಡಿಯೋಗಳನ್ನು ಯುವರಾಜ್ನ ಮೊಬೈಲ್ ಮತ್ತು ಅದನ್ನು ಲ್ಯಾಪ್ಟಾಪಿಂದ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಆ ಎಲ್ಲ ಆಡಿಯೋಗಳನ್ನು ಅವರು ಸಿಸಿಬಿ ಅಧಿಕಾರಿಗಳು ಕೇಳಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು, ಯಾವಾಗ ಮಾತಾಡಿದ್ದು, ಯಾರ ಜೊತೆ ಮಾತಾಡಿದ್ದು, ಎಲ್ಲವೂ ಕೂಡ ಈಗಾಗಲೇ ತನಿಖಾ ಹಂತದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರಾಧಿಕಾ ಅವರ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ, ಅದರಲ್ಲಿ 40 ಆಡಿಯೋಗಳಲ್ಲಿ 10 ಆಡಿಯೋಗಳು ರಾಧಿಕಾ ಅವರ ಜೊತೆ ಮಾತನಾಡಿದ ಆಡಿಯೋಗಳೇ ಅನ್ನುವಂಥದ್ದು. ಹಾಗಾಗಿ ಆ 10 ಆಡಿಯೋಗಳು ಯಾರ ವಿಚಾರವಾಗಿ ಮಾತನಾಡಿದ್ದಾರೆ, ಅದರಲ್ಲಿ ಒಂದು ಸ್ಪಷ್ಟವಾಗಿ ಈಗಾಗಲೇ ಬಯಲಾಗಿರುವಂತಹದ್ದು ಉತ್ತರ ಕರ್ನಾಟಕ ಮೂಲದ ಒಬ್ಬ ರಾಜಕಾರಣಿಯ ವಿಚಾರದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು. ಅದೇ ಭೇಟಿಯನ್ನ ಯಾವತ್ತು ಯಾವ ಕಾರಣಕ್ಕೆ ಭೇಟಿ ಆಗಿದ್ರು, ಅಲ್ಲೇನು ನಡೀತು ಅನ್ನುವಂಥದ್ದು, ಇನ್ನುಳಿದ 9 ಆಡಿಯೋಗಳಿಗೆ ಸಂಬಂಧಪಟ್ಟಂತೆಯೂ ಮಾಹಿತಿಯನ್ನು ಪಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಎಲ್ಲ ಒಂದು ಕಡೆ ರಾಧಿಕಾ ಹೇಳುವಂತಹ ಹೇಳಿಕೆ ಅಸಮಂಜಸ ಅನ್ನುವಂಥ ಸಂದರ್ಭದಲ್ಲಿ ಯುವರಾಜ್ನ ಕರೆದು ಆತನ ಮುಖಾಮುಖಿ ಮಾಡಿ ವಿಚಾರಣೆಯನ್ನು ಹಿರಿಯ ಅಧಿಕಾರಿಯಾಗಿರುವಂತಹ ಜಂಟಿ ಪೊಲೀಸ್ ಆಗಿದ್ದಂಥ ಸಂದೀಪ್ ಪಾಟೀಲ್ ಮತ್ತು ACP ನಾಗರಾಜ್ ಅವರ ತಂಡ ಈಗ ಡ್ರಿಲ್ ಅನ್ನು ನಡೆಸ್ತಾ ಇದೆ. ಈ ಒಂದು ಡ್ರಿಲ್ ಇನ್ನೂ ಸುಮಾರು 1-2 ಗಂಟೆಗಳ ಕಾಲ ನಡೆಯುವಂತಹ ಸಾಧ್ಯತೆಗಳಿರುವಂಥದ್ದು. ಶಾಕ್ ಮೇಲೆ ಶಾಕ್ ಅನ್ನ ಸಿಸಿಬಿ ಅಧಿಕಾರಿಗಳು ರಾಧಿಕಾಗೆ ಕೊಡ್ತಾ ಇದ್ದಾರೆ. ಭವನ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.